ಸರ್ಕಾರ ಏನಿಲ್ಲ ನೋಡ್ರಿ, ಯತ್ನಾಳ್ ಅವರು ಈಗಲೇ ಅವ್ರು ತಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಡ್ಬೇಕು ಅದು ಕೊಟ್ಟು ಬಿಟ್ಟಿದ್ದಾರೆ ಪೂರ್ತಿ ಒಂದಂತಕ್ಕೆ ಹೋಗಿದೆ. ಈಗ ಹೊಸ ಸರ್ಕಾರ ಬಂದ್ರಿಂದ ನಾವು ಅವ್ರನ್ನೇ ಬಂದು ನೀವೇ ನಿಂತ್ಕೊಂಡು ಮಾಡಿ ಅಂತ ಹೇಳೋದು ತಪ್ಪಾಗತ್ತೆ. ಯಾಕಂದ್ರೆ ಈಗ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ನಲ್ಲಿ ನಮ್ಮ 11 ಜನ ಶಾಸಕರು ಇದ್ದಾರೆ. ಫಸ್ಟ್ ಟೈಮ್ ಲಿಂಗಾಯತ್ ಪಂಚಮಸಾಲಿ ಇತಿಹಾಸದಲ್ಲಿ ಆಡಳಿತರೂಢ ಕಾಂಗ್ರೆಸ್ ಪಕ್ಷದ 11 ಜನ ಶಾಸಕರು ಇದ್ದಾರೆ. ಈಗಾಗ ಅವ್ರ ಮೇಲೆ ಜವಾಬ್ದಾರಿ ಹಾಕಿ ಅವ್ರ ಮುಖ ನ್ಯಾಯ ಪಡೋ ಪ್ರಯತ್ನ, ಬಸವನಗೌಡರನ್ನ ಯಾವ ಸಂದರ್ಭದಲ್ಲಿ ಹೋರಾಟಕ್ಕೆ ಏನು ಒತ್ತಡ ಹಾಕ್ಸ್ಬೇಕು ಅದು ಪ್ರಯತ್ನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅವ್ರು ಯಾವತ್ತೂ ಮಾನಸಿಕವಾಗಿ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಈಗ ಸರ್ಕಾರ ಬದಲಾವಣೆಯಿಂದ ಅವ್ರ ಉದ್ದೇಶ ಏನು, ಈಗಿರ್ತಕ್ಕಂಥ ಸಚಿವರು ಶಾಸಕರಿಗೆ ಒತ್ತಡ ಕತ್ಕ ನಿನ್ನ ನಾನು ಶಿವಾನ್ ಪಾಟೀಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿದ್ದೀನಿ, ಒಟ್ಟಾರೆ ಇದಕ್ಕೂ ನ್ಯಾಯ ಕೊಡಿಸಿ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಾಗಿನೇ ನಮ್ಮ ಸಮಾಜಕ್ಕೆ ಒಂದು 2A ಮೀಸಲಾತಿ, ಇನ್ನೊಂದು OBCಗೆ, OBC ಎಲ್ಲ ಲಿಂಗಾಯತನ ಸೇರ್ಸಿನ ಕೇಳಕತ್ತಿ. OBC ಸೇರಿಸ್ಲಿಕ್ಕೆ ಏನು ತೊಂದರೆ ಇಲ್ಲ. ಈಗಾಗಲೇ ಆಲಮತ ಸಮಾಜಕ್ಕೆ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿದ್ದು ಉದಾಹರಣೆ ಇರೋದ್ರಿಂದ ಲಿಂಗಾಯತ ಪಂಚಮಸಾಲಿ ಜೊತೆಯಲ್ಲಿ ಎಲ್ಲ ಲಿಂಗಾಯತ ಉಪ ಪಂಗಡಗಳನ್ನು ಸಹ OBC ಶಿಫಾರಸು ಮಾಡಲಿ ಅಂತ ಎರಡು ಅಕ್ಕೊತ್ತೈತೆ. ನಮ್ದು ಒಂದು ಸ್ಟೇಟು 2A ಕೊಡಲಿ, ಸೆಂಟ್ರಲ್ OBC ಕೊಡಿ ಅಂತ. ಹಾಗಾಗಿ 2024 ಒಳಗಾಗಿನೇ ಸನ್ಮಾನ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಪ್ರಯತ್ನ ಮಾಡ್ತಾರೆ ಮಾಡಲಿ ಅನ್ನೋ ಉದ್ದೇಶಕ್ಕೆ ಮೊದಲನೇ ಹಂತವಾಗಿ ಸರ್ಕಾರ ಗಮನ ಸೆಳೆಯೋಕ್ಕೋಸ್ಕರವಾಗಿ ಶಾಂತವಾಗಿ ಈ ರೀತಿಯಾಗಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಮುಂದುವರಿಸಿದೆ. ಫಸ್ಟ್ ಟೈಮ್ CM ಆದ ತಕ್ಷಣ ಎಲ್ಲ ನಮ್ಮ ಈಗಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಬಂದು ಬೆಂಬಲ ಕೊಟ್ಟು ಹೋಗಿ ಮನವಿ ಮಾಡಿದ್ದೀವಿ. CM ಅವರು ಮಾತುಕತೆ ಕರಿತೀವಿ ಅಂತ ಹೇಳಿದರು, ಇನ್ನೂ ಕರೆದಿಲ್ಲ. ಅದು ಕರಲಿನ ಉದ್ದೇಶಕ್ಕೋಸ್ಕರವಾಗಿಯೇ ಮನೆ ವಿನಯ ಕುಳ್ಕೊಂಡು ಧ್ವನಿ ಎತ್ತಿದ್ದಾರೆ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕ ಅವರು ಸಹ ಮುಖ್ಯಮಂತ್ರಿ ಹೇಳಿದ್ದಾರೆ, ಶಿವಾನ್ ಪಾಟೀಲ್ ಸಹ ಹೋಗಿ ಹೇಳ್ತಾ ಬಂದಾರೆ. ಅವ್ರು ಪ್ರಯತ್ನ ಮಾಡಕ್ಕತ್ತಲ್ಲ, ಈಗ ಎಲ್ಲರೂ ಒಂದೇ ರೀತಿ ಹೋರಾಟ ತೀವ್ರತೆ ಮಾಡೋಂಥ ಅವಶ್ಯಕತೆ ಈಗ ಈಗ ಸರ್ಕಾರ ಚೆನ್ನಾಗೈತಿ. ಈಗ ನಮ್ಮದು ಹಿಂದೆ ಯಡಿಯೂರಪ್ಪ ಸರ್ಕಾರ ಮುಖ್ಯಮಂತ್ರಿ ಇದ್ದಾಗ 5 ವರ್ಷ ಶಾಂತವಾಗಿದ್ವಿ. ಮತ್ತೊಮ್ಮೆ ಯಾವಾಗ CM ಆದರೂ ಅವಾಗ ಏನು ಮಾಡಿದ್ವಿ, ಶಾಂತವಾಗಿ ಹೋರಾಟ ಮಾಡಿದ್ವಿ, ಸತ್ಯಾಗ್ರಹ ಮಾಡಿದ್ವಿ. ಆಮೇಲೆ ಅದು ಯಾವಕ್ಕೂ ಅವ್ರು ಬೆಂಡ್ ಆಗಲಿಲ್ಲ, ಅದಕ್ಕೆ ಏನು ಮಾಡಿದ್ವಿ, ನಾನು ಪಾದಯಾತ್ರೆ ಮಾಡಿದ್ವಿ. ಹಿಂಗೆ ಅಂತಂಥ ಹೋರಾಟವನ್ನು ಮಾಡೋಕ್ಕಾಗತ್ತೆ ಒಂದೇ ಸರಿ ತೀವ್ರ ಮಾಡುವಂಥ ಈಗ ಸಂದರ್ಭ ಇಲ್ಲಿಗ. ಯಾಕೆಂದರೆ ಈ ಸರ್ಕಾರ ಚೆನ್ನಾಗಿರೋದ್ರಿಂದ ಸರ್ಕಾರದ ಗಮನ ಸೆಳೆಯೋಕ್ಕೆ ಸರ್ಕಾರ ಒತ್ತಡ ಹಾಕೋ ಪ್ರಯತ್ನ ಮಾಡ್ತೀವಿ. ಈ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮುಗಿಯೋದೊಳಗಾಗಿ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಳ್ಳದೆ ಹೋದರೆ ಅವಾಗ ಮುಂದಿನ ದಿನಗಳು ಎಲ್ಲರೂ ಕೂತ್ಕೊಂಡು ನಮ್ಮ ರಾಜ್ಯ ಮಟ್ಟದ ಲೀಡರ್ಗಳು ಕೂತು ಚರ್ಚೆ ಮಾಡಿ ಹೋರಾಟ ತೀವ್ರಗೊಳಿಸೋ ಪ್ರಯತ್ನ ಮಾಡ್ತೀವಿ. ಈಗೇನಪ್ಪ ಅಂದರೆ 3 ತಿಂಗಳಾಯಿತು ಸರ್ಕಾರ ನಮ್ಮ ಜೊತೆ ಕರೆದು ಚರ್ಚೆ ಮಾಡ್ತೇವೆ ಅಂತ ಹೇಳಿದರು. ನಮ್ಮೆಲ್ಲ ಏನು ಸಂವಿಧಾನ ತಜ್ಞರು ಕಾನೂನು ತಜ್ಞರು ಇನ್ನೂ ಕರೆದಿಲ್ಲ, ಆದಷ್ಟು ಬೇಗ ಸಭೆಯಲ್ಲಿ ಕರಲಿ ಅಂತೇಳಿ. ಈಗ ನಾನು ಮತ್ತೆ ಏನಾದರೂ ಫೋನ್ ಮಾಡಿ ಮೀಟಿಂಗ್ ಕರಿ ಅಂದರೆ ಮತ್ತೊಂದು ತಿಂಗಳು ಟೈಮ್ ತಗೊಂತಾರೆ. 3 ತಿಂಗಳು ಅವಕಾಶ ಕೊಟ್ಟೇವೆ, ಅವ್ರು ಕರೆದಿಲ್ಲ. ಆ ಉದ್ದೇಶ ಸರ್ಕಾರ ಗಮನಿಸಲಿಕ್ಕೆ ಹೋರಾಟವನ್ನು ಮುಂದೆ ನಾನಂತರ ಡೆಡ್ಲೈನಲ್ಲಿ ಈಗ ಹೋರಾಟ ಶುರು ಮಾಡೀವಿ. ಅಷ್ಟೊಳಗೆ ಅವ್ರು ಏನು ಮಾತುಕತೆ ಮಾಡಲಿ, ಈಗ 3ನೇ ಜಿಲ್ಲೆ ನಮ್ಮದು, ಎಲ್ಲ ಜಿಲ್ಲೆಗಳು ಮಾಡ್ತೇವೆ. ಅಷ್ಟೊಳಗೆ ಮಾಡದೆ ಹೋದರೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ನಾವು ಎಚ್ಚರಿಕೆ ಕೊಡ್ಬೇಕು ಅನ್ನೋ ಎಚ್ಚರಿಕೆ ಕೊಡ್ತೀವಿ. ಸರ್, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ DCM ಸ್ಥಾನ ಮಾಡಬೇಕು ಅಂತ ಹಾಗಿದ್ರೆ ಕಾಂಗ್ರೆಸ್ ಇದರಲ್ಲಿ ಲಿಂಗಾಯತ್ ಪಂಚಮಸಾಲಿ ಸ್ಥಾನ ಅವ್ರಿಗೆ ಯಾರ್ಯಾರು ಸ್ಥಾನ ಕೊಡಬೇಕು ಅಂತ ನಿಮ್ದೇನು ಬೇಕು? ಈಗ ನಂದೇನಪ್ಪ ಅಂದ್ರೆ ಓನ್ಲಿ ಈಗ 2A ಮೀಸಲಾತಿ ಅಷ್ಟೇ. ನಾನು ಯಾವುದೇ ಹಿಂದಿನ ಹೋರಾಟ ಮಾಡೋಕ್ಕೆ ಅದೇ ಅಂದರೆ ನಾನು ಯಾವುದೇ ಮಂತ್ರಿ ಸ್ಥಾನಕ್ಕೋಸ್ಕರವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರವಾಗಿ ಹೋರಾಟ ಮಾಡಲ್ಲಂತ. ಸಮಾಜ ಗುರುವಾಗಿ ಏನು ಜಾತಿವಾರು ಅಥವಾ ಸಮುದಾಯದ ವಾರ ಏನಾದರೂ ಉಪಮುಖ್ಯಮಂತ್ರಿ ಸ್ಥಾನವನ್ನು ಹಂಚಿಕೆ ಮಾಡುವಂಥ ಸಂದರ್ಭ ಅಂದರೆ ನಾನು ಈಗಾಗಲೇ ಇಬ್ಬರದ್ದು ಅದ್ರ ಬಗ್ಗೆ ನಾನು ಅವ್ರ ಪಕ್ಷದ ತೀರ್ಮಾನ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಸಮುದಾಯದ ಆಧಾರ ಮೇಲೆ ಏನಾದರೂ ಉಪಮುಖ್ಯಮಂತ್ರಿಗಳ ಸ್ಥಾನಗಳನ್ನು ಕೊಡುವಂಥ ಸಂದರ್ಭ ಅಂದರೆ ಲಿಂಗಾಯತ ಕೋಟದಡಿಯಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಅವಕಾಶ ಕೊಡ್ರಿ ಅಂತ ನಾನು ಬೇಕಾದ್ರೆ ಸಲಹೆ ಕೊಡ್ತೀನಿ. ಈಗ 11 ಜನ ಶಾಸಕರು ಇದ್ದಾರೆ ಇಡೀ ಲಿಂಗಾಯತ್ 34 ಜನ ಒಟ್ಟು ಲಿಂಗಾಯತ್ನಲ್ಲಿ 11 ಜನ ಪಂಚಮಸಾಲಿ ಗೆದ್ದಾರೆ ಅಂದರೆ 50% ನಾವೇ ಗೆದ್ದಿರ್ತಕ್ಕಂಥವ್ರು. ನಮ್ಮ ಸಮುದಾಯಕ್ಕೆ ಒಂದು ಅವಕಾಶ ಕೊಡ್ರಿ ಅಂತ ನಾನು ಅಂಥ ಸಂದರ್ಭ ಬಂದರೆ ನಾನು ಈ ರೀತಿಯಾಗಿ ನನ್ನ ಹಕ್ಕನ್ನು ಕೇಳ್ತೀನಿ.